ಆರು ವರ್ಷ ಆಗಿದೆ. ಸರ್, ಈ ವಿಚಾರ ಏನಾಯಿತು ಅಂತ ಹೇಳಿ ನಿಮ್ಗೆ ಯಾವಾಗ ಗೊತ್ತಾಯಿತು, ಹೇಗೆ ಗೊತ್ತಾಯಿತು? ಸರ್, ನನಗೆ ಮೊನ್ನೆ ಗೊತ್ತಾಗಿದೆ. ಅವರು ಓನರ್ ಫೋನ್ ಮಾಡಿರೋದು ನನಗೆ, ಏನೋ ರೂಮಿಂದ ಸ್ಮೆಲ್ ಬರ್ತಾ ಇದೆ ಅಂತ. ಆಮೇಲೆ ನಾವು ಅವ್ರ ಅಕ್ಕಗೆ ಫೋನ್ ಮಾಡಿ ಹೇಳಿದ್ದೀನಿ, ಹಂಗೆ ಮಹಾಲಕ್ಷ್ಮಿ ರೂಮಲ್ಲಿ ಸ್ಮೆಲ್ ಬರ್ತಾ ಇದೆ, ಓನರ್ ಫೋನ್ ಮಾಡಿರೋದು, ಸ್ವಲ್ಪ ಹೋಗಿ ನೋಡಿರು ಅಂತ. ಅವರು ಅದಕ್ಕೆ ನಿನ್ನೆ ಬಂದಿರೋದು ಅಲ್ಲಿ ರೂಮ್ ಚೆಕ್ ಮಾಡೋಕ್ಕೆ. ರೂಮ್ ಓಪನ್ ಮಾಡಿ ನೋಡಿದರೆ ಫ್ರೀಜಲ್ಲಿ ಪೀಸ್ ಪೀಸ್ ಅಂತ ಇದೆ ಅಷ್ಟೇ. ಏನು ಕೆಲಸ ಮಾಡ್ತೀರಾ? ಸೊ ನಮ್ಮದು ಮೊಬೈಲ್ ಶೋ. ನೀವು ಮದುವೆ ಆಗಿದೆ ಹೇಗೆ ಅಂತೇಳಿ, ಯಾವ ಊರವರು ಮಹಾಲಕ್ಷ್ಮಿ ಅವರು? ಮಹಾಲಕ್ಷ್ಮಿ ನೆಲಬಂಗ್ಲಾದಲ್ಲಿನೇ, ಬೆಂಗಳೂರು ಅವರು. ನೇಟಿವ್ ಪ್ರಾಪರ್ ಅವರು? ನೇಪಾಲ್ ಸರ್. ನೇಪಾಲ್ ಅವರು? ಬೆಂಗಳೂರು ಬಂದು ಎಷ್ಟು ವರ್ಷ ಆಯಿತು? ಬೆಂಗಳೂರು ಅಂದರೆ ಅವ್ರ ಅಪ್ಪ ಬಂದು 35 ವರ್ಷ ಆಗಿದೆ ಸರ್. ಓಕೆ, ಅಂದರೆ ಇಲ್ಲೇ ಹುಟ್ಟಿ ಬೆಳೆದವರು? ಹೌದು ಹೌದು, ಕೆಸಿ ಜನರಲ್ ಹಾಸ್ಪಿಟಲಲ್ಲಿ ಅವರು ಆಗಿರೋದು. ಹೇಗೆ ಲವ್ ಮ್ಯಾರೇಜ್? ಇಲ್ಲ ಸರ್, ನಮಗೆ ಅರೇಂಜ್ ಮ್ಯಾರೇಜ್ ಇತ್ತು. ನೀವೇನು ಕೆಲಸ ಮಾಡ್ತೀರಾ? ನಮಗೆ ಇವಾಗ ಮೊಬೈಲ್ ಶಾಪ್ ಇತ್ತು. ಇದೆ ಸರ್. ಅಂದರೆ ಇದೆ, ಏನು ಸಪ್ರೇಟ್ ಆಗಿರೋ ಜೊತೆಲೇ ಇದ್ರ? ಇಲ್ಲ ಅಂದರೆ ಸಪ್ರೇಟ್. ವರ್ಷನೇ ಆಗಿಲ್ಲ ಸರ್, 9 ತಿಂಗಳು ಆಗಿದೆ. 9 ತಿಂಗಳಿಂದ. ಹಾಂ. ಏನು ರೀಸನ್ ಅಂತ ಹೇಳಿ ಸರ್? ರೀಸನ್ ಅಂದರೆ ಅವನು ಇರಲ್ಲ ನನ್ನ ಕಡೆ ಅಂತ, ನಾವು ಸೆಪ್ರೇಟ್ ಇಡ್ತೀನಿ ಅಂತ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿ ಬಂದಿರೋದು ನೆಲಬಂಗ್ಲಾ ಸ್ಟೇಷನಲ್ಲಿ. ನಾವು ನಾನಲ್ಲ, ಅವ್ರು ಕಂಪ್ಲೇಂಟ್ ಮಾಡಿರೋದು ನನ್ನ ಮೇಲೆ. ಏನಂತ ವಿಚಾರ, ಗಲಾಟೆ ಆಗಿತ್ತು? ಗಲಾಟೆ ಏನಿಲ್ಲ, ಅದು ಮಾಮೂಲಿ ಫ್ಯಾಮಿಲಿ ಇಶ್ಯೂ ಅಷ್ಟೇ. ನಿಮಗೆ ಮಕ್ಕಳು ಇಷ್ಟ? ಒಬ್ಬರು ಮಕ್ಕಳು. ನನ್ನ ಜೊತೆ ಇವಾಗ ನಾಲ್ಕು ತಿಂಗಳು ಅವ್ರ ಜೊತೆ ಇದ್ರು. 4 ತಿಂಗಳು ಆದ್ಮೇಲೆ ನನ್ನ ಕಡೆ ಕೊಟ್ಟಿರೋದು. ನಾವು 6 ತಿಂಗಳಿಂದ ನಾವು ನೋಡ್ತಾ ಇದ್ದೀನಿ. ಏನಾದ್ರು ಗಲಾಟೆ ಏನಾದ್ರು ಏನಂತ ಹೇಳ್ತೀರಾ ಸರ್, ಈ ಕೇಸ್ ಬಗ್ಗೆ ಈ ತರ ಹೀಗಾಗಿದೆಯಲ್ಲ, ನಿಮಗೆ ಯಾವ ರೀತಿ ಗೊತ್ತಾಯ್ತು ಅಂತ ಹೇಳಿ, ಒಳಗೆ ಹೋದಾಗ ಯಾವ ರೀತಿ ಸ್ಥಿತಿ ಇತ್ತು ಅಂತ ಹೇಳಿ ನಿಮ್ಮ ವೈಫ್ ಬಾಡಿ? ನಾವು ಒಡಿನೂ ನೋಡಿಲ್ಲ ಸರ್. ಅನುಮಾನ ಇದೆ? ಅನುಮಾನ ಅಂದ್ರೆ ಇವರು ಅಶ್ರಫ್ ಅಂತ ಒಬ್ರು ಹುಡುಗ ಇದ್ರು, ಅಶ್ರಫ್. ಅವ್ರ ಮೇಲೆ ನಾವು ನೆಲಬಂಗ್ಲಾ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಒಂದ್ಸತಿ. ಕಂಪ್ಲೇಂಟ್ ಅಂದ್ಮೇಲೆ ಅವರು ಬೆಂಗಳೂರಲ್ಲಿ ಬರಬಾರ್ದು ಅಂತ ಆಗಿದೆ. ಅವ್ರು ಇಲ್ಲಿಂದ ಬೇರೆ ಇಲ್ಲಿ ಹೋಗಿದ್ರೆ ನನಗೆ ಗೊತ್ತಿಲ್ಲ. ಇವಾಗ ಕರೆಂಟ್ ಸಿಚುಯೇಷನ್ ಅಲ್ಲಿ ಏನಿದೆ ನನಗೆ ಗೊತ್ತಿಲ್ಲ, ಯಾಕೆಂದ್ರೆ ಅವ್ರ ಹತ್ರ ನನಗೆ ಕಾಂಟ್ಯಾಕ್ಟ್ ಇಲ್ಲ. ಅವಾಗ ಎಲ್ಲ ನಾವು ಟ್ರ್ಯಾಕ್ ಮಾಡಿದ್ದೀನಿ ಯಾರ ಜೊತೆ ಮಾತಾಡ್ತಾ ಇರೋದು ಏನಿರ್ತ, ಅವಾಗ ನಂಗೆ ಗೊತ್ತಾಯ್ತು. ಇವಾಗ ಉತ್ತರಾಖಂಡ್. ಉತ್ತರಾಖಂಡ್ ಅಶ್ರಫ್ ಯಾರು? ಏನಕ್ಕೆ ಆತನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರೆ ಅಂತ ಹೇಳಿ? ಓಡ್ಜೆ ಅಂದರೆ ಸ್ವಲ್ಪ ಸಿಕ್ತು ನನಗೆ ಎಕ್ಸ್ಟ್ರಾ ಮೆರಿಟಲ್ ಇರ್ತದೆ. ನಿಮ್ಮ ವೈಫ್ ಜೊತೆ ಅವ್ರು ಏನಾದ್ರು ಇದ್ರು ಅಂತ ನಿಮಗೆ ಡೌಟ್ ಅಥವಾ ಹೇಗೆ? ಡೌಟ್ ಅಲ್ಲ ನಮಗೆ. ಕಟಿಂಗ್ ಶಾಪ್. ಕಟಿಂಗ್ ಶಾಪ್. ನಿಮ್ಗೆ ಯಾವಾಗ ಗೊತ್ತಾಯ್ತು ಎಷ್ಟು ವರ್ಷ ಆಗಿದೆ ಇವರಿಬ್ಬರು ಪರಿಚಯ ಆಗಿದೆ? ನಮಗೆ ಗೊತ್ತಾಗಿದೆ 2023 ಐ ತಿಂಕ್ ಮೇ ಆರ್ ಏಪ್ರಿಲ್. ಇಲ್ಲ ಇಲ್ಲ, ನನಗೇನು ಹೇಳಿಲ್ಲ. ವೈಫ್ ಜೊತೆ ಕಂಟಿನ್ಯೂಸ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ರ? ಕಂಟಿನ್ಯೂಸ್ ಏನಿಲ್ಲ, ಅವರು ತಿಂಗಳಿಗೆ ಒಂದ್ಸತಿ ಬರೋದು ಅಂಗಡಿಯಲ್ಲಿ, ಒಂದಿನ ಮಗಳ ಜೊತೆ ಮೀಟ್ ಮಾಡಿ ಮಾತಾಡೋದು ಅಷ್ಟೇ. ಲಾಸ್ಟ್ ಟೈಮ್ ಯಾವಾಗ ನೀವು ಭೇಟಿ ಮಾಡಿದ್ರಿ? ಲಾಸ್ಟ್ 25 ಡೇಸ್ ಆಗೋ ಐತಿ. 25-30 ಡೇಸ್ ಆಗೋ. ಎಲ್ಲಿ ಭೇಟಿ ಮಾಡಿದ್ರಿ? ಏನ ನಮ್ಮ ಅಂಗಡಿಗೆ? ನೆಲಬಂಗ್ಲಾಗೆ ಬಂದ್ರಿ? ನೆಲಬಂಗ್ಲಾಗೆ ಬಂದಿರೋದು. ಅವಾಗ ಅವ್ರ ಆಕ್ಟಿವಿಟಿ ಹೇಗಿತ್ತು ಅಂತ ಹೇಳಿ, ಏನಾದ್ರು ನಾರ್ಮಲ್ ಆಗಿದ್ರ? ನಾರ್ಮಲ್ ಇತ್ತು ಅಂದ್ರೆ ಅವಾಗ ಸ್ವಲ್ಪ ಈಗೋಜೆ ಇದು ಅಂದ್ರೆ ಪಪ್ಪ ಜಾಸ್ತಿ, ನಾರ್ಮಲ್ ಇತ್ತು ಎಲ್ಲ ನಾರ್ಮಲ್. ನಿಮ್ಮ ಹೆಸರು ಸರ್? ಹೇಮಂತ ದಾಸ್.